हेलो फ्रेंड्स, इवत्तु आल्प गुडनेस इंदु नीम ज्यूस इंदु रिव्यू मारता है दिनी। बन्नी रिव्यू मारना। नीव नंदो इदु मिनी पर्पल हॉल नोडिर बोदु, अल नानी इदु नीम ज्यूस तन्कोंडिद्दे। तुम्बाने वळ्ळेदिदे इदु। बॉडी अंदरे डिटॉक्सिफाय मारते, एनादरू इंप्यूरिटीस इद्रे अदनेल्ल तग्द हाकुत्ते। मत्ते आक्ने इन्नोंदु प्रॉब्लम इत्तु, ಮತ್ತು ಈ ಸಮ್ಮರ್ನಲ್ಲಿ ಒಂದು ಸ್ವಲ್ಪ ರ್ಯಾಷಸ್ಸು ಮತ್ತು ಸ್ವೆಟ್ಟಿಂದ ಇರಿಟೇಷನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಆ ಇನ್ಫೆಕ್ಷನ್ ಎಲ್ಲ ದೂರ ಮಾಡುತ್ತೆ ಈ ಜ್ಯೂಸ್ನ. ನಾನು ನಿಮಗೆ ಅದರಲ್ಲಿರೋದು ಒಂದೊಂದನ್ನಾಗೆ ರಿವ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ, ಆಲ್ಮೋಸ್ಟ್ ನಾನು ಹಾಫ್ ಅ ಬಾಟಲ್ ಮುಗಿಸಿದ್ದೀನಿ. ಇದು ಇಲ್ತನ ಇರುತ್ತೆ, ಹಾಫ್ ಅ ಬಾಟಲ್ ಮುಗಿಸ್ಕೊಂಡಿದ್ದೀನಿ. ಇದು ಡೈಲಿ ಟ್ವೈಸ್ ತೊಗೋಬೇಕು, ವಿತ್ ನಾರ್ಮಲ್ ವಾಟರ್ ಅವರ ಲುಕ್ವಾಮ್ ವಾಟರು. ಇದು ಆಲ್ಪ್ ಗುಡ್ನೆಸ್ ಇಂದು ನೀಮ್ ಹೆಲ್ತ್ ಜ್ಯೂಸು. ಇದೇನು ಕ್ಲೀನ್ ಮಾಡ್ತಿದೆ ಅಂತಂದರೆ, ಡಿಟಾಕ್ಸಿಫೈ ಮಾಡುತ್ತೆ, ಆ್ಯಂಟಿಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಸ್ ಪ್ರಾಪರ್ಟಿ, ಹೆಲ್ಪ್ಸ್ ಇನ್ಕ್ರೀಸ್ ಇಮ್ಯುನಿಟಿ, ನೋ ಆ್ಯಡೆಡ್ ಶುಗರ್, ವಿಟಾಮಿನ್ಸ್ ಆ್ಯಂಡ್ ಮಿನರಲ್ಸ್, ಮೇಡ್ ಫಾರ್ ಕನ್ಸಪ್ಷನ್ ಪರ್ಪಸ್. ಹೌದು, ಇದು ನಿಜವಾಗ್ಲೂ ಇದರಲ್ಲಿ ಶುಗರು ಏನೂ ಇಲ್ಲ. ನೀವು ಒಂದು ಬೇವಿನ ಎಲೆದು ಎಲೆ ತಿಂದರೆ ಯಾವ ಥರ ಬಿಟರ್ನೆಸ್ ಫೀಲ್ ಆಗುತ್ತೋ ಅದೇ ಥರ ಇದೆ. ಯಾವುದು ಒಂದು ಪ್ರಿಸರ್ವೇಟಿವ್ ಅಥವಾ ಏನು ಶುಗರ್ ಏನೂ ಮಿಕ್ಸ್ ಆಗಿಲ್ಲ ಇದರಲ್ಲಿ. ಇದು 300 ml. ಮತ್ತು ಇದು ನೋಡಿ, ಇದು ಗ್ರೀನ್ ಡಾಟ್ ಇದೆ ಇಲ್ಲಿ. ಇದು ಪ್ಯೂರ್ಲಿ ವೆಜ್ಜು. ಮತ್ತು ಇದು ಇದ್ರ ಶೆಲ್ಫ್ ಲೈಫ್ 18 months ಇದೆ. ಇದು 100 rupees ಫಾರ್ 300 ml, 100 rupees. ಬಟ್ ನಂಗೆ ಇದು ಚೀಪಾಗೆ ಬಂತು, ಸಮಥಿಂಗ್ 60 rupees 70 rupees ಬಂತು. ಯಾಕಂದರೆ ಪರ್ಪರಲ್ಲಿ ಆಫರ್ ಇದ್ದೇ ಇರುತ್ತೆ. ಸೊ ನೀವು ಟ್ರೈ ಮಾಡಿ. ಮತ್ತು ಇದು ನೀವು ಒಂದ್ಸಲ ಇದರದ್ದು ಓಪ್ನರ್ ತೆಗಿದ್ರಿ ಅಂತ, ಇದು ಇದು ಕ್ಯಾಪ್ನ ಓಪನ್ ಮಾಡಿದ್ರಿ ಅಂತಂತಂದರೆ, ಇದನ್ನು ನೀವು 30 days ಯೂಸ್ ಮಾಡಲೇಬೇಕು. ಇದನ್ನು ನಾನು ನಾರ್ಮಲ್ ವಾಟರಲ್ಲೇ ಯೂಸ್ ಮಾಡ್ತಿದ್ದೆ. ಇದರಲ್ಲಿ ನೋಡಿ ಏನೇನು ಫ್ಯಾಕ್ಸ್ ಇದೆ: ಎನರ್ಜಿ, ಫ್ಯಾಟ್, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಶುಗರು, ನಿಲ್ಲಿದೆ, ಸೋಡಿಯಮ್ಮು. ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನಿದೆ ಇದರಲ್ಲಿ: ನೀಮ್ ಜ್ಯೂಸ್ ಇದೆ, ಆ್ಯಸಿಡಿಟಿ ರೆಗ್ಯುಲೇಟರ್ ಇದೆ. ಸೊ ನನಗಂತರೂ ಕಂಪ್ಲೀಟ್ಲಿ ನೀಮ್ ಜ್ಯೂಸ್ ಕುಡ್ದಂಗೆ ಫ್ಲೇವರ್ ಆಯಿತು. ಮತ್ತು ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ, 10-15 ml ಜ್ಯೂಸ್ನ 50 ml ಲುಕ್ ವಾರ್ಮ್ ಅಥವಾ ನಾರ್ಮಲ್ ವಾಟರಲ್ಲಿ 1 or 2 days 2 times ಯೂಸ್ ಮಾಡಬೇಕು. ಒಂದು ದಿನದಲ್ಲಿ ಎಂಟಿ ಸ್ಟೆಮಕಲ್ಲೇ ಯೂಸ್ ಮಾಡಿ. ನಾನು ಏನು ಮಾಡಿದ್ದೀನಿ ಅಂತಂದರೆ, ಇದು ಒಂದು ಇದು ಮೇಲಿನ ಕ್ಯಾಪ್ ಇದೆ ಅಲ್ವಾ, ಇದು ಸಮಥಿಂಗ್ ಅರೌಂಡ್, ನಿಮ್ಗೆ ಕಾಣ್ತಾ ಇದೆ ನಂಗೆ ಗೊತ್ತಿಲ್ಲ. ಹಾಂ, ದಿಸ್ ಈಸ್ ಅರೌಂಡ್ 10 ml ಇದೆ. ಯು ಕ್ಯಾನ್ ಸಿ ಐ ಗೆಸ್. ಹಾಂ, 10 ml ಇದೆ. ಸೊ ನಾನು ಇದ್ರ ಕಂಪ್ಲೀಟ್ ಇದ್ರನ್ನ ಜ್ಯೂಸ್ ಹಾಕ್ಕೊತಿದ್ದೆ. ಇದ್ರ ಫೈವ್ ಪಟ್ಟು ನೀರು ಹಾಕ್ಕೊತಿದ್ದೆ. ಸೊ 50 ml ವಾಟರಿಗೆ 10 ml ಜ್ಯೂಸ್ ಆ ಥರ ಮಾಡಿ ಹಾಕ್ಕೊಂಡು ಇದನ್ನ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ಕುಡಿತಾ ಇದ್ದೆ. ಮತ್ತು ಸಂಜೆ ನೀವು ಟೀ ಕಾಫಿ ಏನಾದರೂ ಕುಡಿಯುತ್ತಾ ಇದ್ದರೆ ಅದ್ರ ರಿಪ್ಲೇಸ್ ಆಗಿ ಇದನ್ನು ಕುಡಿಬೋದು. ಕುಡಿದ್ಬಿಟ್ಟು 1 hour ತನಕ ಏನೂ ತಿನ್ನಬೇಡಿ ಅಷ್ಟೇ. ಮತ್ತೇನು ಇಲ್ಲ, ನಾನು ಮಾಡ್ತಿರೋದು ಇಷ್ಟೇ. ಬಟ್ ಯು ಕ್ಯಾನ್, ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದು. ಇದ್ರ ನಿಮಗೆ ಕಲರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ಒಂಥರ ಡಾರ್ಕ್ ಬ್ರೌನ್ ಥರ ಇದೆ, ಒಂಥರ ಲಿಕ್ವಿಡಿ ಟೆಕ್ಸ್ಚರ್ ಇದೆ. ಪ್ಯೂರ್ ಫಾರ್ಮ್ ಆಫ್ ಜ್ಯೂಸ್ ಥರನೇ ಇದೆ ಇದು. ಇದು ಯಾವ ಏಜಿನ ಏಜಿನವ್ರು ಬೇಕಾದರೂ ಕುಡಿಬೋದು, ತುಂಬಾ ಒಳ್ಳೇದಿದೆ. ಇದು ಆಲ್ರೆಡಿ ಹೆಲ್ತ್ ಜ್ಯೂಸ್ ಅಂತ ತೋರಿಸ್ತಾ ಇದ್ದಾರೆ. ಇದು ಸ್ಕಿನ್ನಿಂದ ಇರಿಟೇಷನು ಏನಾದರೂ ಇತ್ತು, ಇನ್ಫೆಕ್ಷನ್ ಇತ್ತು ಅಂದರೆ ಎಲ್ಲನೂ ಕ್ಲಿಯರ್ ಮಾಡುತ್ತೆ. ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಒಂದ್ಸತಿ ಓಪನ್ ಮಾಡಿದ್ಮೇಲೆ ಪ್ಲೀಸ್ 30 days ಒಳಗಡೆ ಮುಗಿಸ್ಕೊಳ್ಳಿ. ನೀವು ಇದು ಮುಗಿಸ್ಕೊಳಕ್ಕಾಗಿಲ್ಲ ಅಂದರೆ ಪ್ಲೀಸ್ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡು ಯೂಸ್ ಮಾಡಬೇಡಿ. ಇದು ತುಂಬಾ ಒಳ್ಳೆಯದು. ನಿಮ್ಗೆ ನೀಮ್ ಲೀವ್ ಸಿಕ್ಕಿಲ್ಲ ಎಲ್ಲೂ ಅಂತಂದರೆ ಇದನ್ನು ತಗೊಂಡು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡ್ತಾ ಇರಿ. ಪ್ಲೀಸ್ ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನಾದರೂ ನಿಮಗೆ ಯಾವುದಾದ್ರು ಪ್ರಾಡಕ್ಟಿನ ರಿವ್ಯೂ ಬೇಕಿತ್ತಂದರೆ, ಫುಡ್ ರೆಸಿಪಿ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.